ಇನ್ನು ರಾಜ್ಯಸಭೆ ಬಳಿಕ ಇಂದು ಲೋಕಸಭೆಯಲ್ಲಿ ಕೂಡ ಕನ್ನಡದ ಕಹಳೆ ಮೊಳಗಿತು। ಮೊನ್ನೆ ರಾಜ್ಯಸಭೆ ಸದಸ್ಯ ಜಗೇಶ್ ಕನ್ನಡದಲ್ಲಿ ಮಾತನಾಡಿದರೆ ನಿನ್ನ ಧರ್ಮಸ್ಥಳದ ಧರ್ಮಾಧಿಕಾರಿ वीरेंद्र ಹೆಗಡೆ ರಾಜ್ಯಸಭೆಯಲ್ಲಿ ಮೋದಿ ಸರ್ಕಾರದ ಸಾಧನೆಯನ್ನು ಕೊಂಡಾಡಿದರು। ಇಂದು ಲೋಕಸಭೆಯಲ್ಲಿ ಸಂಸದ तेजस्वी सूर्या ಕನ್ನಡದಲ್ಲಿ ಮಾತನಾಡಿದರು। ಅಷ್ಟೇ ಅಲ್ಲ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗೆ ಈ ಬಾರಿ ಬಜೆಟ್ನಲ್ಲಿ ಅವಕಾಶ ಸಿಕ್ಕಿದೆ ಅಂತ ಶ್ಲಾಘಿಸಿದರು। 30 ವರ್ಷ 40 ವರ್ಷ ಕರ್ನಾಟಕದ ಜನ ಕಾದ್ರು ಆದರೆ ರೈಲ್ ಬರಲೇ ಇಲ್ಲ। ಈ ಕಾಂಗ್ರೆಸ್ನವರು 20 ವರ್ಷ 30 ವರ್ಷ ಕಂಬಿನೇ ಇಲ್ಲದೆ ರೈಲ್ ಬಿಟ್ರು। ಅಧ್ಯಕ್ಷರೇ, ಕಂಬಿನೇ ಇಲ್ಲದೆ ರೈಲ್ ಬಿಟ್ರು ಇವರು। ಇದು ಕಾಂಗ್ರೆಸ್ನವರು 30 ವರ್ಷ 40 ವರ್ಷ ಕರ್ನಾಟಕದ ಜನಕ್ಕೆ ಮಾಡಿದಂತ ಅನ್ಯಾಯ। ಆದರೆ ಇವತ್ತು ಕರ್ನಾಟಕದ ಇತಿಹಾಸದಲ್ಲೇನೆ ಅತಿ ಹೆಚ್ಚು ರೈಲ್ವೆ ಬಜೆಟ್ನಲ್ಲಿ ರೈಲ್ವೆ ಅಲೋಕೇಶನ್ ಇವತ್ತು ಸಿಕ್ಕಿದ್ರೆ ಅದು ನರೇಂದ್ರ ಮೋದಿ ಸರ್ಕಾರದಲ್ಲಿ ಇವತ್ತು ಕರ್ನಾಟಕಕ್ಕೆ ಸಿಕ್ಕಿದೆ। ರೈಲ್ವೆ ಡಬ್ಲಿಂಗ್ ಇರಬಹುದು, ರೈಲ್ವೆ ಎಲೆಕ್ಟ್ರಿಫಿಕೇಶನ್ ಇರಬಹುದು, ರೈಲ್ವೆ ಸ್ಟೇಷನ್ಗಳನ್ನ ವಿಶ್ವ ದರ್ಜೆಗೆ ಏರಿಸುವಂತದ್ದು ಇರಬಹುದು, ಅದು ನಮ್ಮ ಸರ್ಕಾರದಲ್ಲಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೀತಾ ಇದೆ। ಪ್ರಧಾನಮಂತ್ರಿಯವರ ಪಾರ್ಲಿಮೆಂಟಲ್ಲಿ ಕೊಟ್ಟಂತಹ ಉತ್ತರ, ಲೋಕಸಭೆಯಲ್ಲಿ ಕೊಟ್ಟಂತಹ ಉತ್ತರ, ನಿನ್ನೆ ರಾಜ್ಯಸಭೆಯಲ್ಲಿ ಕಲಬುರಗಿಗೆ ನೇರವಾಗಿ ಅವರ ಭಾಷಣವನ್ನ ಬೆಸೆದರು। ಅದರ ಜೊತೆಗೆ ಜಗೇಶ್ ಅವರು ಮಾತಾಡಿದಿರಬಹುದು, ನಿನ್ನೆ वीरेंद्र ಹೆಗಡೆ ಅವರು ಮಾತಾಡಿದಿರಬಹುದು, ಇವತ್ತು तेजस्वी सूर्या ಲೋಕಸಭೆಯಲ್ಲಿ ಮಾತನಾಡಿ ರಾಜ್ಯದ ಬೇರೆ ಬೇರೆ ಸರ್ಕಾರಗಳು, ಅದು ಯಡಿಯೂರಪ್ಪನವರ ಸರ್ಕಾರ ಇರಬಹುದು, ಬೊಮ್ಮಾಯಿ ಅವರ ಸರ್ಕಾರ ಇರಬಹುದು, ಮೋದಿಯವರ ಮಾರ್ಗದರ್ಶನದಲ್ಲಿ ಅವರ ನೇತೃತ್ವದಲ್ಲಿ ರಾಜ್ಯ ಹೇಗೆ ಈ ಎರಡೂ ಸರ್ಕಾರಗಳ ಅವಧಿಯಲ್ಲಿ ಅಭಿವೃದ್ಧಿಯನ್ನು ದಾಖಲಿಸ್ತು ಅಂತ ಅವರ ಭಾಷಣದಲ್ಲೇ ಹೇಳಿದ ಹಾಗೆ ಈ ಹಿಂದೆ ಹಳಿಯೇ ಇಲ್ಲದೆ ರೈಲ್ವೆ ಓಡ್ತಾ ಇತ್ತು, ನಾವು ಹಳಿಯನ್ನು ಹಾಕಿ ರೈಲ್ವೆಯನ್ನು ಓಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಅಂತ। ಇದೊಂದು ಪ್ರಗತಿಶೀಲವಾದಂತಹ ಬಜೆಟು, ಕೇಂದ್ರದ ಬಜೆಟು ಅಂತ ಅದಕ್ಕೆ ಒತ್ತು ಕೊಟ್ಟಿದೆ ಅಂತ ಹೇಳಿದ್ರು। ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ರೈಲ್ವೆ ಡಬ್ಲಿಂಗಿಗೆ 2 ಪಟ್ಟು ಹಣ ಹೆಚ್ಚು ಕೊಟ್ಟಿದ್ದೀವಿ, ರೈಲ್ವೆ ಅಭಿವೃದ್ಧಿಗೆ 7,500 ಕೋಟಿ ರೂಪಾಯಿನ 7,650 ಕೋಟಿ ರೂಪಾಯಿನ ಕೊಟ್ಟಿದ್ದೀವಿ, 9 ಪಟ್ಟು ರೈಲ್ವೆಗೆ ಹೆಚ್ಚು ಅನುದಾನವನ್ನು ಕೊಡಲಾಗಿದೆ, 55 ರೈಲ್ವೆ ನಿಲ್ದಾಣಗಳನ್ನ ಮೇಲ್ದರ್ಜೆಗೆ ಏರಿಸಲಾಗಿದೆ। ಇಂದಿರಾ ಗಾಂಧಿಯವರು ಚಿಕ್ಕಮಗಳೂರಿನ ಸ್ಪರ್ಧೆ ಮಾಡುವಾಗ ಚಿಕ್ಕಮಗಳೂರು ಕಡೂರಿಗೆ ರೈಲ್ವೆ ಯೋಜನೆ ಬೇಕು ಅಂತ ಪ್ರಸ್ತಾಪ ಮಾಡಿದರು। ಎಷ್ಟು ವರ್ಷಗಳಾಯಿತು, ಆದರೆ ಇಂದಿರಾ ರಾಜೀವ್ ಎಲ್ಲರ ಜಮಾನ ಮುಗಿದು ರೈಲ್ವೆ ಮಾರ್ಗ ಇವತ್ತಿಗೂ ಬರಲೇ ಇಲ್ಲ ಅಂತ। ಕೇಂದ್ರದ ಉಡಾನ್ ಯೋಜನೆಯಡಿ 8 ವಿಮಾನ ನಿಲ್ದಾಣಗಳು ರಾಜ್ಯಕ್ಕೆ ಮಂಜೂರಾಗಿದೆ। ಕಾರವಾರ ನೌಕಾನೆಲೆ ಅಭಿವೃದ್ಧಿಗೆ 7,000 ಕೋಟಿ ರೂಪಾಯಿನ ನೀಡಲಾಗಿದೆ। ಮಧ್ಯ ಕರ್ನಾಟಕದ ಭದ್ರಾ ಮೇಲ್ದಂಡೆ ಯೋಜನೆಗೆ ಅದಕ್ಕೆ 5,500 ಕೋಟಿ ರೂಪಾಯಿ। 40 ವರ್ಷಗಳಲ್ಲಿ ಆಗದ ಯೋಜನೆಯನ್ನು ಮೋದಿ ಸರ್ಕಾರ 40 ತಿಂಗಳುಗಳಲ್ಲಿ ಮಾಡಿದೆ ಅನ್ನುವಂಥ ಮಾತನ್ನು ಹೇಳಿದರು। ನೇರವಾಗಿ ರಾಜ್ಯದ ಅಭಿವೃದ್ಧಿಯ ವಿಚಾರ ಲೋಕಸಭೆಯಲ್ಲಿ ಮಾರ್ದನಿಸ್ತಾ ಇರೋದು ಇಲ್ಲಿನ ಚುನಾವಣೆಯ ಸಂದರ್ಭದಲ್ಲಿ ಅಭಿವೃದ್ಧಿಯ ಅಜೆಂಡಾವನ್ನು ಇಟ್ಟುಕೊಂಡು ನಾವು ಚುನಾವಣೆಗೆ ಹೋಗ್ತೀವಿ ಅನ್ನುವಂಥ ಸಂದೇಶವನ್ನು ಕೊಟ್ಟರು ಅಂತ ಇದಿಷ್ಟು ಕೇಳಿಸ್ಕೊಂಡ್ರು। ಅಭಿವೃದ್ಧಿ ಎಲ್ಲ ಸರಿ, ಘೋಷಣೆಗಳು ಅದು ಜಾರಿ ಆಗಬೇಕು, ಕೆಲವು ಆಗಿದೆ, ಮುಂದೆ ಕೆಲವು ಆಗೋದು ಬಾಕಿ ಇದೆ, ಆದರೆ ಅದೆಲ್ಲದಕ್ಕೂ ಅದನ್ನು ಮಾಡಬೇಕಾದಂಥ, ಅದರ ಏಜೆಂಟ್ರಾದಂಥ, ಇಂಪ್ಲಿಮೆಂಟ್ ಮಾಡಬೇಕಾದಂಥ ಶಾಸಕರು ಅದರ ಬಗ್ಗೆ ಗಮನವನ್ನು ತೆಗೆದುಕೊಳ್ತಾ ಇಲ್ಲ, ಆಸಕ್ತಿ ತೆಗೆದುಕೊಳ್ತಾ ಇಲ್ಲ ಅನ್ನುವಂಥದ್ದು। ಮುಂದಿನ ಚುನಾವಣೆಯಲ್ಲಿ ಕೊನೆ ಪಕ್ಷ ನೀವು ಟಿಕೆಟ್ ಕೊಡುವಾಗ ನೀವು 5 ವರ್ಷ ಜನಪರವಾಗಿ ಕೆಲಸ ಮಾಡಿದ್ದೀರಾ ಅಥವಾ ನೀವು ಶಾಸನಸಭೆಯಲ್ಲಿ ನಿಮ್ಮ ಕರ್ತವ್ಯವನ್ನು ನೀವು ಪಾಲನೆ ಮಾಡಿದ್ದೀರಾ, ಈ ಬೇಸಿಕ್ ಆದಂಥ ಸಂಗತಿಗಳನ್ನಾದರೂ ನೋಡಿ ಅಂತ। ನೀವು ಅವ್ರು ಗೆಲ್ಲುವಂಥ ಮಾನದಂಡಗಳು ಇವತ್ತು ಬೇರೆ ಬೇರೆ ಇದೆ, ಹಣಬಲವೋ ತೋಳ್ಬಲವೋ ಜಾತಿನೋ ಬೇರೆ ಬೇರೆ ಕಾರಣಕ್ಕೆ ಅವರು ಗೆಲ್ತಾರೆ, ಆದರೆ ಗೆಲುವೇ ಮಾನದಂಡ ಆದರೆ ಮುಂದೊಂದು ದಿನ ಮಾತಿನ ಸಭೆ, ಅದು ವಿಧಾನಸಭೆ ಇರ್ಬೋದು, ಪರಿಷತ್ ಇರ್ಬೋದು, ಲೋಕಸಭೆ, ಇವತ್ತು ಅದು ತೋಳ್ಬಲದ ಸಭೆಗಳಾಗಿ ಮಾರ್ಪಡ್ತಾ ಇದೆ। ಬಿಸ್ನೆಸ್ಗೆ ಅವರ ಬಿಸ್ನೆಸ್ನ ಬೆಳೆಸೋದಕ್ಕೋಸ್ಕರ ರಾಜಕೀಯ ಅನ್ನೋದು ಒಂದು ಸೈಡ್ ಬಿಸ್ನೆಸ್ ಅಂತ। ಈ ಕಳಂಕದಿಂದ ಈ ವ್ಯವಸ್ಥೆಯನ್ನು ಮುಕ್ತ ಮಾಡುವಂಥ ಹೊಣೆ ಆಯಾ ಪಕ್ಷದ ಮುಖ್ಯಸ್ಥರಿಗೆ ಇದೆ ಅಂತ। ಅವರಾದರೂ ಮಾಡಬೇಕು, ಜನ ಆದರೂ ಮಾಡಬೇಕು, ಅಥವಾ ಇಬ್ಬರೂ ಸೇರಿ ಈ ಪರಿವರ್ತನೆಯನ್ನು ತರಬೇಕು ಅಂತ ಬಹುಶಃ ಈ ಅಧಿವೇಶನದ ಆರಂಭದಲ್ಲಿ ನಾವು ಹೇಳಿದ್ರೆ ನಾಳೆಯಿಂದಾದರೂ ಅದರ ಫಲಿತಾಂಶ, ರಿಸಲ್ಟ್ ಕಾಣುತ್ತಾ ನೋಡೋಣ। ವಿಸ್ತಾರ ನ್ಯೂಸ್, ನಿಖರ ಜನಪರ।